ಹಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾವು ಹಂಸಗೆಯಿಂದ ರಾಮನಾಥ್ಪುರಕ್ಕೆ ಹೋಗ್ತಾ ಇದ್ದೀವಿ. ರಾಮನಾಥ್ಪುರ ಹಾಸನ ಜಿಲ್ಲೆಯಲ್ಲಿ ಬರುತ್ತೆ, ಮತ್ತು ಇದು 15 ಕಿಲೋಮೀಟರ್ ದೂರ ಇದೆ ಹಂಸಗೆಯಿಂದ. 15 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಸುಮಾರು ಒಂದು 20 ನಿಮಿಷ ಬೇಕು. ಇಲ್ಲಿ ಟ್ರಾಫಿಕ್ ಇರಲ್ಲ, ಏನೂ ಇಲ್ಲ. ಸೊ ರೋಡು ಚೆನ್ನಾಗಿದೆ, ಒಂದು ಸ್ವಲ್ಪ ಸ್ಟೇಟ್ ಹೈವೇ ಇದೆ, ಆಮೇಲೆ ಅದು ನ್ಯಾಷನಲ್ ಹೈವೇ ಜೊತೆ ಮರ್ಜ್ ಆಗಿಬಿಡುತ್ತೆ. ರಾಮನಾಥ್ಪುರಕ್ಕೆ ಟೆಂಪಲ್ ಟೌನ್ ಅಂತಲೂ ಹೇಳ್ತಾರೆ, ಕಾವೇರಿ ದಡದಲ್ಲಿದೆ. ಸೊ ಇದೇ ಇವಾಗ ಮುಂದೆ ಬರುತ್ತೆ ಕಾವೇರಿ ಬ್ರಿಡ್ಜು. ಈ ಬ್ರಿಡ್ಜ್ ದಾಟಿದ ತಕ್ಷಣ ರಾಮನಾಥ್ಪುರ ಊರು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ತುಂಬ ದೇವಸ್ಥಾನಗಳಿದೆ, ಅದರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನ, ಪಟ್ಟಾಭಿರಾಮನ್ ದೇವಸ್ಥಾನ, ಮತ್ತು ಲಕ್ಷ್ಮೇಶ್ವರನ ದೇವಸ್ಥಾನ, ಮತ್ತು ರಾಮೇಶ್ವರನ ದೇವಸ್ಥಾನ ಸ್ವಲ್ಪ ಫೇಮಸ್ ಆಗಿದೆ. ಅದನ್ನು ಬಿಟ್ಟರೆ ಬೇರೆ ಸಣ್ಣ ಪುಟ್ಟ ದೇವಸ್ಥಾನಗಳಿದೆ ಇಲ್ಲಿ. ಅದಕ್ಕೆ ಈ ಜಾಗಕ್ಕೆ ಟೆಂಪಲ್ ಟೌನ್ ಅಂತ ಕರೀತಾರೆ. ವರ್ಷಕ್ಕೊಂದು ಸತಿ ಜಾತ್ರೆನೂ ಆಗುತ್ತೆ ಇಲ್ಲಿ, ಆವಾಗ ದೂರ ದೂರದಿಂದ ಜನ ಬರ್ತಾರೆ ಅಟೆಂಡ್ ಮಾಡೋದಕ್ಕೆ. ರಾಮನಾಥ್ಪುರ ರೀಚ್ ಆಗಿದ್ದೀವಿ, ಇಲ್ಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಫಸ್ಟು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋಣ. ಇದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಭಾಳ ವರ್ಷದ ಹಿಂದೆ ಬಳ್ಳಾಳ್ ರಾಯ ಅಂತ ಒಬ್ಬ ರಾಜ ಇದ್ದಂತೆ ಇಲ್ಲಿ. ಅವನು ಇಲ್ಲಿ ಪ್ರಜೆಗೆ ತುಂಬ ಕಾಟ ಕೊಡ್ತಿದ್ದಂತೆ. ಸೊ ಆವಾಗ ಕುಕ್ಕೆ ಸುಬ್ರಹ್ಮಣ್ಯದಿಂದ ಒಬ್ಬರು ಸ್ವಾಮಿಗಳು ಬಂದ್ಬಿಟ್ಟು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಅದನ್ನ ಮಾಡಿದ್ಮೇಲೆ ಈ ರಾಜನ ಮನಸ್ಥಿತಿ ಚೇಂಜ್ ಆಗಿಬಿಟ್ಟು ಅವನು ಇಲ್ಲಿ ಪ್ರಜೆಗೆ ಕಾಟ ಕೊಡೋದು ಎಲ್ಲ ಕಮ್ಮಿ ಮಾಡಿದ್ನಂತೆ. ಸೊ ಈ ಥರ ಕತೆ ಜನ ಹೇಳ್ತಾರೆ. ಸೊ ಆವಾಗಿಂದ ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ, ಜನ ಬರ್ತಾರೆ, ತುಂಬ ದೂರ ದೂರದಿಂದ ಬರ್ತಾರೆ ಇಲ್ಲಿ ದರ್ಶನ ಪಡ್ಕೊಂಡು ಹೋಗ್ತಾರೆ. ಇಲ್ಲೇ ಹತ್ರದಲ್ಲೇ ಕಾವೇರಿ ಇದೆ, ಅಲ್ಲಿ ಜನ ಸ್ನಾನ ಗಿನ ಮಾಡಿಕೊಂಡು ಆಮೇಲೆ ದರ್ಶನಕ್ಕೆ ಹೋಗ್ತಾರೆ. ಸೊ ಇವಾಗ ಡಿಸೆಂಬರ್ ತಿಂಗಳು, ಅದಕ್ಕೆ ಸ್ವಲ್ಪ ನೀರು ಮೇಲಕ್ಕೆ ಬಂದಿದೆ. ಇಲ್ಲೊಂದು ಗೋಕಲ್ ಅಂತ ಇದೆ, ಅದು ಹಸು ಶೇಪಲ್ಲಿ ಇದೆ, ಅದಕ್ಕೆ ಗೋಕಲ್ ಅಂತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅದೇ ಗೋಕಲ್ಲು. ಸೊ ಇದರಲ್ಲಿ ಒಂದು ಕಡೆಯಿಂದ ಹೋಗ್ಬಿಟ್ಟು ಇನ್ನೊಂದು ಕಡೆಯಿಂದ ವಾಪಸ್ ಬರ್ಬೋದು, ಜನ ಬರ್ತಾರೆ. ಅದನ್ನು ಮಾಡಿದ್ರೆ ಎಲ್ಲ ಪಾಪ ಎಲ್ಲ ಕಳ್ಕೊತಾರೆ ಜನ ಅಂತ ನಂಬಿಕೆ ಇದೆ ಒಂದು. ಇಲ್ಲಿ ಬಂಡೆಗಳ ಮೇಲೆ ತುಂಬ ಹಳೆಯ ಚಿತ್ರಗಳನ್ನ ಕೊರೆದಿದ್ದಾರೆ, ಇನ್ನೂ ಹಾಗೆ ಉಳ್ಕೊಂಡಿದೆ ಅದು. ಅದ್ರ ಬಗ್ಗೆ ಜಾಸ್ತಿ ಏನು ಮಾಹಿತಿ ಇಲ್ಲ ಇಲ್ಲಿ. ಇಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮತ್ತು ಮೆಟ್ಲು ಹತ್ಕೊಂಡು ಹೋದರೆ ಇಲ್ಲಿ ವ್ಯಾಸಾಂಜನೇಯ ಸ್ವಾಮಿ ದೇವಸ್ಥಾನನೂ ಇದೆ. ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರೋದು ವ್ಯಾಸಾಂಜನೇಯ ದೇವಸ್ಥಾನ ಇದೇನೆ. ಸೊ ಇದ್ರ ಪಕ್ಕದಲ್ಲಿರೋದು ಅಗಸ್ತ್ಯೇಶ್ವರ ದೇವಸ್ಥಾನ ಅಂತ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ, ಇದು ವಿಜಯನಗರ ಶೈಲಿಯಲ್ಲಿ ಕಟ್ಟಿದ್ದಾರೆ. ಇಲ್ಲಿರೋ ಶಿವಲಿಂಗ ಅಗಸ್ತ್ಯ ಮುನಿ ಪ್ರತಿಷ್ಠಾಪನೆ ಮಾಡಿರೋದು ಅಂತ ಪ್ರಸಿದ್ಧಿ ಇದೆ.
ಅಗಸ್ತ್ಯೇಶ್ವರನ ದರ್ಶನ ಮಾಡಿಕೊಂಡು ಪಕ್ಕದಲ್ಲೇ ಪಟ್ಟಾಭಿರಾಮನ್ ದೇವಸ್ಥಾನ ಇದೆ, ಅಲ್ಲಿ ಹೋಗಿದ್ದೀವಿ. ಇದು ಮೈಸೂರು ಮಹಾರಾಜರ ಕಾಲದ ದೇವಸ್ಥಾನ. ರಾಮನಾಥಪುರದಲ್ಲಿ ಎಲ್ಲ ದೇವಸ್ಥಾನಗಳು ಒಂಥರ ಪೀಸ್ಫುಲ್ ಆಗಿದೆ, ಜಾಸ್ತಿ ಏನು ಕ್ರೌಡ್ ಆಗಲ್ಲ. ಇಲ್ಲಿ ಜನ ಬರ್ತಾರೆ, ದರ್ಶನ ಪಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಏನು ಕ್ಯೂ ಲೈನ್ ಸಿಸ್ಟಮ್ಮು ಜಾತ್ರೆ ಥರ ಏನು ಇರಲ್ಲ. ಹೌದು, ವರ್ಷಕ್ಕೊಂದ್ಸತಿ ಹಬ್ಬ ಗಿಬ್ಬ ಜಾತ್ರೆ ಇದ್ದರೆ ಆವಾಗ ಸ್ವಲ್ಪ ಜನ ಜಾಸ್ತಿ ಬರ್ತಾರೆ, ಬಟ್ ಜನರಲಿ ಇಲ್ಲಿ ಆರಾಮಾಗಿ ದರ್ಶನ ಆಗುತ್ತೆ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ರಾಮೇಶ್ವರನ್ ದೇವಸ್ಥಾನ ಇದೆ. ಈ ದೇವಸ್ಥಾನ ಪಕ್ಕದಲ್ಲೇ ಫಿಶ್ ಸ್ಯಾಂಕ್ಚುರಿ ಇದೆ, ರಾಮನಾಥಪುರ ಫಿಶ್ ಸ್ಯಾಂಕ್ಚುರಿ ಅಂತ ಕರೀತಾರೆ. ಇಲ್ಲೊಂದು ಸುಮಾರು 50-60 ವೆರೈಟಿ ಫಿಶ್ ಕಾಣ್ಬೋದು ನೀವು. ಇಲ್ಲಿ ಆಹಾರ ಕೊಟ್ಟರೆ ಮೀನುಗಳು ಸುಮಾರು ಮೇಲ್ಗಡೆ ಬರುತ್ತೆ ನೋಡ್ಬೋದು. ಆವಾಗ ಮಕ್ಕಳನ್ನ ಕರ್ಕೊಂಡು ಬಂದರೆ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಪೂರಿ ಮತ್ತು ಕಟ್ಲಕ್ಕಿ ಹಾಕಿದ್ರೆ ಎಷ್ಟು ಮೀನುಗಳು ಮೇಲ್ಗಡೆ ಬರುತ್ತೆ. ಮತ್ತು ಸೈಜ್ ನೋಡಿ, ಮೀನ್ ಸೈಜು ಎಷ್ಟು ದಪ್ಪಗಿರೋ ಮೀನು ನಾನು ಬೇರೆ ಕಡೆ ಎಲ್ಲೂ ನೋಡಿಲ್ಲ ಆ್ಯಕ್ಚುಲಿ. ಟ್ರಿಪ್ಪಲ್ಲಿ ರಾಮೇಶ್ವರನ್ ದೇವಸ್ಥಾನಕ್ಕೆ ನಾವು ಹೋಗೋಕ್ಕಾಗಲಿಲ್ಲ, ಅದು ಬಾಗ್ಲಾಕಿತ್ತು. ಅದಕ್ಕೆ ಕೆಲವೊಂದು ಫೋಟೋಸು ನಾನು ಲಾಸ್ಟ್ ಟ್ರಿಪ್ಪಿಂದ ತೋರಿಸ್ತೀನಿ. ಸೊ ಈ ರಾಮೇಶ್ವರನ್ ದೇವಸ್ಥಾನನೂ ತುಂಬ ಹಳೆ ದೇವಸ್ಥಾನ, ಹೊಯ್ಸಳರ ಕಾಲದ ದೇವಸ್ಥಾನ ಇದು. ಆಮೇಲೆ ರೆನೊವೇಟ್ ಮಾಡಿದ್ದಾರೆ. ಕಾವೇರಿ ದಾಟ್ಕೊಂಡು ಇನ್ನೊಂದು ಸೈಡಿಗೆ ಹೋದರೆ ಲಕ್ಷ್ಮೇಶ್ವರನ ದೇವಸ್ಥಾನ ಇದೆ. ಇದು ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಇಲ್ಲಿ. ಇಲ್ಲಿ ಯಾವಾಗ ಬಂದರೂ ಇಲ್ಲಿ ಬಾಗ್ಲಾಕಿರುತ್ತೆ. ಸೊ ಪುಣ್ಯಕ್ಕೆ ಇವತ್ತು ಇಲ್ಲೇನೋ ಮೇಂಟೆನೆನ್ಸ್ ಕೆಲಸ ನಡೀತಾ ಇದೆ. ಸೊ ಅದರಿಂದ ಶಿವಲಿಂಗ ನೋಡ್ಬೋದು ನಾವು, ಪ್ಲಸ್ ಇಲ್ಲಿ ಕಾರ್ವಿಂಗ್ಸು ತುಂಬ ಚೆನ್ನಾಗಿದೆ ನೋಡಿ. ಶ್ರೀರಾಮ ಬಿಲ್ ಹೊಡಿತಾ ಇರೋದು ಜಿಂಕೆಗೆ, ಮತ್ತು ಇನ್ನೊಂದು ಬೇರೆ ರಾಮಾಯಣದೆಲ್ಲ ಕಾರ್ವಿಂಗ್ಸ್ ನೋಡ್ಬೋದು ಇಲ್ಲಿ. ಇದು ಹೊಯ್ಸಳರ ಕಾಲದ ದೇವಸ್ಥಾನ ಅನ್ಸುತ್ತೆ ಆರ್ಕಿಟೆಕ್ಚರ್ ನೋಡಿದ್ರೆ. ಆದರೆ ಇಲ್ಲಿ ಯಾರೂ ಇರಲಿಲ್ಲ, ಪುರೋಹಿತರು ಇರಲಿಲ್ಲ ಏನು ಕೇಳೋಕ್ಕೆ. ಅದಕ್ಕೆ ದರ್ಶನ ಮಾಡಿಕೊಂಡು ನಾವು ಹೊರಟ್ಬಿಟ್ವಿ ಇಲ್ಲಿಂದ. ಫ್ರೆಂಡ್ಸ್, ಇವಾಗ ನಾವು ರಾಮನಾಥ್ಪುರದಿಂದ ಕೊಣನೂರಿಗೆ ಹೋಗ್ತಾ ಇದ್ದೀವಿ. ಕೊಣನೂರು ಸುಮಾರು 4 ಕಿಲೋಮೀಟರ್ ದೂರ ಇದೆ ರಾಮನಾಥ್ಪುರದಿಂದ. ಇಲ್ಲಿ ಇದು ಒಂದು ದೊಡ್ಡ ಟೌನ್ ಇದು. ಇಲ್ಲಿಗೆ ಬಸ್ ಫೆಸಿಲಿಟಿ ಇರುತ್ತೆ, ಬೆಂಗಳೂರು ಮೈಸೂರು ಹಾಸನ ಶಿವಮೊಗ್ಗದಿಂದ ಇದೆ. ಕೊಣನೂರಲ್ಲಿ ಫಸ್ಟ್ ನಾವು ಕೊಳಲು ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಕೊಳಲು ಗೋಪಾಲಸ್ವಾಮಿ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ. ಇಲ್ಲಿ ಈ ದೇವಸ್ಥಾನದಿಂದಾನೆ ಕೊಳಲೂರು ಅಂತ ಇತ್ತು ಈ ಊರು ಹೆಸರು. ಕೊಳಲೂರಿಂದ ಇವಾಗ ಕೊಣನೂರು ಆಗಿಬಿಟ್ಟಿದೆ. ಸೊ ಫಸ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ದೇವಸ್ಥಾನ ರೀಚ್ ಆಗಿದ್ದೀವಿ, ಆದರೆ ದೇವಸ್ಥಾನ ಬಾಗ್ಲಾಕಿದೆ. ಇವಾಗ ಧನುರ್ಮಾಸ, ಸೊ ಬೇಗ ಬಾಗ್ಲಾಕ್ಬಿಡ್ತಾರೆ. ಆದರೆ ಈ ಗ್ರಿಲ್ಲಿಂದ ನೋಡ್ಬೋದು ನಾವು. ಈ ಪಿಲ್ಲರ್ಸ್ ಎಲ್ಲ ಹಳೆ ಕಾಲದ್ದೇನೆ. ಕೊಳಲು ಗೋಪಾಲ ಸ್ವಾಮಿ ದೇವಸ್ಥಾನ ನೋಡ್ಕೊಂಡು ನಾವು ಇವಾಗ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಇಲ್ಲಿ ಕೊಣನೂರಲ್ಲಿ, ಆ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಈ ಹ್ಯಾಂಗಿಂಗ್ ಬ್ರಿಡ್ಜು ಕೊಣನೂರು ಮತ್ತು ಕಟ್ಟೆಪುರ ಮಧ್ಯದಲ್ಲಿ ಜಾಯಿನ್ ಮಾಡುತ್ತೆ. ಇದು ಕಾವೇರಿ ನದಿ ಮೇಲೆ ಕಟ್ಟಿರೋ ಸೇತುವೆ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ರೀಚ್ ಆಗಿದ್ದೀವಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ, ಇಷ್ಟು ಚೆನ್ನಾಗಿರೋ ಟೂರಿಸಂ ಪ್ಲೇಸು, ಆದರೆ ಕ್ರೌಡೇ ಇಲ್ಲ ಇಲ್ಲಿ. ಆರಾಮಾಗಿ ಬರ್ಬೋದು ಮತ್ತು ನೋಡ್ಬೋದು, ಈ ಥರ ಇರ್ಬೋದು. ಬಟ್ ಇನ್ನೂ ಸ್ವಲ್ಪ ಇಕನಾಮಿ ಗ್ರೋ ಆಗಬೇಕು ಅಂದರೆ ಎಂಟ್ರೆನ್ಸ್ ಟಿಕೆಟ್ ಎಲ್ಲ ಇಡ್ಬೋದು, ಮತ್ತು ಅವಾಗ ಸ್ವಲ್ಪ ಪಾಪ್ಯುಲರ್ ಆಗುತ್ತೆ ಡೆಸ್ಟಿನೇಷನ್ನು. ಸೊ ನೋಡಿ, ಇದೇ ಬ್ರಿಡ್ಜು ಕೊಣನೂರು ಮತ್ತು ಕಟ್ಟೆಪುರಕ್ಕೆ ಸೇರಿಸುತ್ತೆ. ಆದರೆ ಇಲ್ಲಿ ವೆಹಿಕಲ್ಸ್ ಮೂವ್ ಆಗಕ್ಕಾಗಲ್ಲ, ನಡ್ಕೊಂಡೇ ಹೋಗ್ಬೇಕಾಗತ್ತೆ. ಕಾವೇರಿ ಹತ್ರ ಮೆಟ್ಲು ನೋಡ್ತಾ ಇದ್ದೀರಲ್ಲ, ಆ ಮೆಟ್ಲು ಹತ್ಕೊಂಡು ಹೋದ್ರೆ ಅಲ್ಲೊಂದು ಹಳೆ ಶಿವನ್ ದೇವಸ್ಥಾನ ಇದೆ. ಈ ಬ್ರಿಡ್ಜ್ ನೋಡಿಕೊಂಡು ಆ ದೇವಸ್ಥಾನಕ್ಕೆ ಹೋಗೋಣ. ಒಳ್ಳೆ ಸೈಟ್ ಸೀಯಿಂಗ್ ಪ್ಲೇಸ್ ಇದು. ಇವಾಗ ಶಿವನ್ ದೇವಸ್ಥಾನಕ್ಕೆ ಹೋಗೋಣ. ಇದು ಸುಮಾರು 500 ವರ್ಷದ ಹಳೆ ದೇವಸ್ಥಾನ. ಇಲ್ಲೊಂದು ಮಂಟಪ ಕೂಡ ಇದೆ. ದೇವಸ್ಥಾನ ಹೊರಗಡೆಯಿಂದ ಬಾಗ್ಲಾಕಿತ್ತು, ಆದರೆ ಒಳಗಡೆ ಶಿವಲಿಂಗ ನೋಡೋಕ್ಕಾಯ್ತು ನಮಗೆ. ದರ್ಶನ ಮಾಡ್ಕೊಂಡು ನಾವು ಇಲ್ಲಿಂದ ವಾಪಸ್ ಹೊರಟ್ವಿ. ಸರಿ ಫ್ರೆಂಡ್ಸ್, ಈ ಎಪಿಸೋಡಲ್ಲಿ ಇಷ್ಟೇ. ಮುಂದಿನ ಎಪಿಸೋಡಲ್ಲಿ ನಿಮಗೆ ಹೇಳ್ತೀನಿ ಕೊಣನೂರಿಂದ ಮುಂದಕ್ಕೆ ನಾವು ಎಲ್ಲೋದ್ವಿ ಅಂತ. ಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಗುಡ್ ಬೈ ಫಾರ್ ನೌ.